ನಮಸ್ತೆ ಫ್ರೆಂಡ್ಸ್, ನಾವಿವಾಗ ಬಂದಿದ್ವಿ ಜಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಬಂದು ನಮಗೆ ಚಿಕ್ಕಬಳ್ಳಾಪುರ ಹತ್ರ ಇದೆ. ಚಿಕ್ಕಬಳ್ಳಾಪುರದಿಂದ ಆಲ್ಮೋಸ್ಟ್ ನಮಗೆ ಒಂದು 8 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಈ ದೇವಸ್ಥಾನ ಬಂದು ಕೆಳಗಡೆ ಒಂದು ದೇವಸ್ಥಾನ ಇದೆ ಮತ್ತು ಮೇಲೆ ಒಂದು ದೇವಸ್ಥಾನ ಇದೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿದು. ಇಲ್ಲಿಂದನೇ ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಸ್ವಲ್ಪ ದೂರ ತನಕ ನಮಗೆ ಸ್ಟೆಪ್ಸ್ ಎಲ್ಲ ಇದೆ, ಆರಾಮಾಗಿ ಹತ್ಬೋದು. ಅದಾದ ನಂತರ ನಮಗೆ ಫ್ಲ್ಯಾಟ್ ಸರ್ಫೇಸ್ ಸಿಗುತ್ತೆ, ಪ್ಲೇನ್ ಆಗಿರುತ್ತೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆಲ್ಮೋಸ್ಟ್ 1.5 ಗಂಟೆ ಆಗುತ್ತೆ ನಮಗೆ ಮೇಲೆ ರೀಚ್ ಆಗೋ ತನಕ. ಮೇಲೆ ದೇವಸ್ಥಾನಕ್ಕೆ ಕೆಳಗಡೆಯಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಎಲ್ಲ ಸುತ್ತಮುತ್ತಲು ನಮಗೆ ನಂದಿ ಬೆಟ್ಟ, ಚನ್ನಗಿರಿ, ಬೇರೆ ಬೇರೆ ಬೆಟ್ಟಗಳೆಲ್ಲ ಇರುತ್ತೆ ಸುತ್ತಮುತ್ತಲು ನೋಡೋಕ್ಕೆ. ಈ ಥರ ನಮಗೆ ಸ್ಟೆಪ್ಸ್ ಇರುತ್ತೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಅಂಥ ರಶ್ ಎಲ್ಲ ಏನೂ ಇರೋಲ್ಲ ನಮಗೆ ಇಲ್ಲಿ ಹತ್ಬೇಕಾದ್ರೆ. ಆದರೆ ಗುಂಪಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ಮೇಲೆಗೆ ಹೋಗಬೇಕಾದ್ರೆ, ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೇಲಕ್ಕೆ. ಕೆಳಗಡೆ ಇರೋ ದೇವಸ್ಥಾನದಲ್ಲಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ಇದೆಯಲ್ಲ, ಅದು ಬಂದು ನಮಗೆ ಸ್ವಯಂಭು ನರಸಿಂಹಸ್ವಾಮಿ ದೇವರಿದೆ ಅಲ್ಲಿ. ಮತ್ತು ಮೇಲೆ ಹೋಗಬೇಕು ಅಂತಂದರೆ, ನಾವು ದೇವಸ್ಥಾನ ಇದೆ ಆದರೆ ಅಲ್ಲಿ ಬಾಗಿಲಿನ ತೆಗ್ದಿರಲ್ಲ. ವಿಶೇಷ ದಿನಗಳಲ್ಲಿ, ಪೌರ್ಣಮಿ ಈ ಥರ ವಿಶೇಷ ದಿನಗಳಲ್ಲಿ ಅಲ್ಲ ಅರ್ಚಕರನ್ನ ಕೇಳಿಕೊಂಡು ಮೇಲಕ್ಕೆ ಹೋಗಿ ನೋಡಿಕೊಂಡು ಬರ್ಬೋದು ಮೇಲೆ ಇರೋ ದೇವಸ್ಥಾನ. ಬಾಕಿ ದಿನಗಳೆಲ್ಲ ಮುಚ್ಚಿರ್ತಾರೆ. ಈ ಟ್ರೆಕ್ ಬಂದು ಏನು ಅಂಥ ಕಷ್ಟ ಏನಿರಲ್ಲ ನಮಗೆ, ಆರಾಮಾಗಿ ನಡ್ಕೊಂಡು ಹೋಗಿ ಬರ್ಬೋದು. ಒಂದೂವರೆ ಗಂಟೆ ಆ ಥರ ಇರುತ್ತೆ. ಇಲ್ಲಿ ನಮಗೆ ಸಾಲಾಗಿ 3 ಧ್ವಜಸ್ತಂಭ ಸಿಗುತ್ತೆ ಮೇಲೆ ದೇವಸ್ಥಾನ. ತುಂಬ ಹಳೆಯ ದೇವಸ್ಥಾನ ಥರನೇ ಅನಿಸುತ್ತೆ ಮೇಲೆ ಇರೋದು. ಹಿಂದೆ ಎಲ್ಲ ಕಣಿಜ ಇದರಲ್ಲಿ ಇದ್ದಂಗಿದೆ ದೇವರಲ್ಲಿ ನರಸಿಂಹಸ್ವಾಮಿ. ಓಕೆ, ನೋಡ್ಕೊಂಬನ್ನಿ. ಥ್ಯಾಂಕ್ ಯು.